ನಮ್ಮ ಅಂದ್ರೆ ಸರ್ಕಾರಕ್ಕೆ ಹೋಗಿದ್ದು 42,000 ಎಕರೆ ಎಸ್. ಸೊ ಆ ನಂತರ ಏನು ಹೊಲಗಳು ಹೊಲಗಳು ರಿಗ್ರೆಂಟ್ ಅದು 80 ಎಕರೆ ಒಳಗ 60 ಎಕರೆ ಒಳಗ ಆತರ ಹೊಲಗಳು ಇವಾಗಲೂ ಕೂಡ ಇದಾವು ನಿಮ್ಮ ಇದಾವೆ. ಐ ರಾಜ ಉದೋ बोल भवानी माता की जय. तुळजा भवानी माता की जय. तोरीजा भवानी माता की जय. सर इदू थळे अंतंतर ತಳಿ ಅಂದ್ರೆ ಇದು ಒಂದು ದೇವರಿಗೆ ರೆಸ್ಪೆಕ್ಟ್ ಅನ್ಬೋದು ನೀವು. ಇನ್ ಶಾರ್ಟ್ ಹಳೆ ಪದ್ಧತಿಯಿಂದ ನಡ್ಕೊಂಡ್ ಬಂದಿದ್ದು ನವರಾತ್ರಿ ಆಗಿಂದ 9ನೇ ದಿವಸ ನವಮಿಗೆ ಕಂಡೆ ನವಮಿ ಅಂತ ಆಚರಣೆ ಮಾಡ್ತಾರೆ. ಸೊ ಅದಕ್ಕೆ ಇವು ಒಂದು 5 ತರದ್ದೇ ಇದರಲ್ಲಿ ಇವುಗಳಿಟ್ಟು ಆ ತಳಿಯನ್ನು ಎತ್ತಿ ದೇವ್ರಿಗೆ ತೋರಿಸ್ತಾರೆ. ವಿಜಯದಶಮಿ ವಿಜಯದಶಮಿಯ ಮುಂದಿನ ದಿವಸ ನವಮಿ ನವಮಿ ಆಚರಣೆ. ಸೊ 1ನೇ ತಳಿ ಇರೋದು ಇದು ಎಲೆ ಅಡಿಕೆ. ಎಲೆ ಅಡಿಕೆ ಇಸ್ ದ ಅಟ್ಮೋಸ್ಟ್ ರೆಸ್ಪೆಕ್ಟ್ ಯು ಕ್ಯಾನ್ ಗಿವ್ ಟು ಅ ಗಾಡ್. ಅದಕ್ಕೆ ಎಲೆ ಅಡಿಕೆ ತಾಂಬೂಲ. ನೀವು ಯಾವುದೇ ಒಳ್ಳೆ ಕಾರ್ಯಕ್ರಮಕ್ಕೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಎಲೆ ಅಡಿಕೆ ವೀಳೆ. ಅವರು ನಮ್ಮ ಅಮ್ಮ ಇದೆಲ್ಲ ಅವರು ತವ್ರ ಮನೆಯವರ ಮಾಮಾರ ಮಗ. ಆಕ್ಚುಲಿ ಐ ಆಮ್ ಬೀನ್ ಅಡಾಪ್ಟೆಡ್ ಬೈ ಮೈ ಗ್ರ್ಯಾಂಡ್ ಫಾದರ್. ಅದಕ್ಕೆ ಮತ್ತೆ 80 ವರ್ಷ ಧುಲಿ ನೀವು ಅಂತ ಕೇಳ್ಬೋದು ಅಪ್ಪಾರ ಹೊಡೆದಿದ್ದಂದಿಂದ. ಅದು ಒಂದು ಮೆನ್ಷನ್ ಮಾಡ್ಲಿಕ್ಕೆ ಬರ್ತೀನಿ. जय मोहन से सही मोहन से जमन से जमी यार जाति जो तो बात हाल लगे दूर से मंडप आए एक धरी यार पान ये तो बात सानी नारा काय कोड बोल आटो लाना तो दे धारो निकाय मारा मारा कुंडली फोड़ ले नारा ना उधो ಇದೊಂಥರ ನನಗನ್ಸುತ್ತೆ ನಮ್ ಕಡೆ ನೈವೇದ್ಯ ಅಂತ ಕರೀತಾರೆ ಅದೇ ಅಲ್ವಾ, ಯಾಕಂದ್ರೆ ಆಹಾರ ಪದಾರ್ಥ ಎಲ್ಲ ಕೊಡ್ತಿದ್ದಾರೆ ದೇವ್ರಿಗೆ ಅರ್ಪಿಸೋದು ಅಂತ. ಈ ಪ್ರಜಾಪ್ರತಿನಿಧಿಗಳೆಲ್ಲ ಬಂದಿರ್ತಾರೆ ಅವ್ರ ಪರವಾಗಿ ಅವರು बोल भवानी माता की जय. अंबा माता की जय. भवानी माता की जय. तुम बहळे वो एक्चुअली वो ಎಲ್ಲ ಸುಣ್ಣದಾಗ ಮುಗಿದು ಇದು ಆಂಜನೇಯ ಆಂಜನೇಯ ಅದ ವಿಜಯನಗರ ಕಾಲದ ಪ್ರಾರಂಭದ ಇದು ಅದು ರಾಷ್ಟ್ರಕೂಟರ ಶೈಲಿ ಒಳಗ ಅದಿತ್ತು. ಹೌದು ಚಿಕ್ಕ ಗಣೇಶ ಅದು ಫ್ಲಾಟ್ ಆಗಿದೆ ಅದರಲ್ಲೇನೆ ಕಲಾತ್ಮಕವಾಗಿ ಅದನ್ನ. ಈ ಶಿಲ್ಪಕಲೆಗಳನ್ನ ನೋಡಕ್ಕೆ ಮನ್ಸು ಬೇಕು, ಬರೀ ಕಣ್ಣಿದ್ರೆ ಸಾಲದು ನೋಡಿ. ಯಾಕಂದ್ರೆ ಬರೀ ನೋಡ್ಬಿಡ್ತೀವಿ ಆದ್ರೆ ಅದನ್ನ ಅದ್ರಲ್ಲಿರೋ ವಿವರಗಳು ಹುಡುಕ್ಬೇಕಲ್ಲ. ನಾವು ನೋಡಲ್ಲ ಅಷ್ಟೇ, ಸುಮ್ಮನೆ ನೋಡೋಗ್ಬಿಡ್ತೀವಿ ಅಷ್ಟೇ. ಅಮ್ಮ 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 ಮೂರ್ತಿ ಶಾಸ್ತ್ರದ ಅವ್ರಿಗೆ ಸ್ಟಡಿ ಅಮ್ಮವ್ರ. ಆಹಾ ಆಹಾ ಮೂರ್ತಿ ಶಾಸ್ತ್ರ ಮಂದಿರ ಶಾಸ್ತ್ರ ಹಳೆ ಪುರಾತನ ಹೌದ್ರ ದೇವರುಗಳ ಬಗ್ಗೆ ಬಹಳ ಸ್ಟಡಿ ಇದೆ. ಒಂದು ತಮ್ಮಲ್ಲಿ ಪ್ರಶ್ನೆ, ಈಗ ತಮ್ಮ ಕುಟುಂಬದ ಆದಾಯ ಏನು? ಮೀನ್ಸ್ ಲೈಕ್ ಹೊಲಾನ ಅಥವಾ ಜಮೀನ? ಜಮೀನು ನಮ್ಮ ಅಂದ್ರೆ ಸರ್ಕಾರಕ್ಕೆ ಹೋಗಿದ್ದು 42,000 ಎಕರೆ ಎಸ್. ಸೊ ಆ ನಂತರ ಏನು ಹೊಲಗಳು ಹೊಲಗಳು ರಿಗ್ರೆಂಟ್ ಅದು 80 ಎಕರೆ ಒಳಗ 60 ಎಕರೆ ಒಳಗ ಆತರ ಹೊಲಗಳು ಇವಾಗಲೂ ಕೂಡ ಇದಾವು ನಿಮ್ಮ ಇದಾವೆ ಹೇಳ್ಬಹುದ ಎಷ್ಟಿದೆ ಅಂತ? 80 ಎಕರೆ ಇದೆ, ಇದೆ ಗಜೇಂದ್ರಗಢದಲ್ಲಿ. 80 ಎಕರೆ ನಿಮ್ಮ ಜಾಗ ಇದೆ, ಜೊತೆಗೆ ಈ ವಾಡೆಗಳು.
ಓಕೆ ಕಾಲಕಲೇಶ್ವರ ಟೆಂಪಲ್ ಕೂಡ ನಮ್ಮ ಸ್ಪೆಷಲ್ ಕಾಲಕಲೇಶ್ವರ ಎಲ್ಲ ನಿಮ್ದು ಆಗಿತ್ತು ಮೊನ್ನೆ ಉಡುಗಂತೆ ಉದ್ಯೋಗಗಳು ಮಾಡ್ತಿದ್ರಿ ಎಸ್ ಉದ್ಯೋಗಗಳು ಅಂದ್ರೆ ಕೊಲ್ಲಾಪುರಲ್ಲಿ ಕೂಡ ಒಂದು 20 ಎಕರೆ ಉಳಿದಿದೆ ಅದು ಯಾಕಂದ್ರೆ ಮಹಾಲಕ್ಷ್ಮಿಯನ್ ಪುನಃಸ್ಥಾಪನೆ ಆಯ್ತಲ್ಲ ಸೊ ಅಲ್ಲಿ 5 ಊರುಗಳು ನಮ್ಮ ಛತ್ರಪತಿಯ ಮಂತಂದಾರ ನಮಗೆ ಇದು ಮಾಡಿದ್ರು ಪ್ರಸಾದ್ ಅಂತ ಹೇಳಿ ಸೊ 4 ಊರುಗಳು ಆ ದಾಳಿ ಆಗಿಂದ ಏನು ಮಂದಿರ ಎಲ್ಲ ಬಿದ್ದಿತ್ತಲ್ಲ ಸೊ ಅದು ಕಟ್ಲಿಕ್ಕೆ 4 ಊರು ಉಪಯೋಗಿಸಿದ್ರು ಒಂದೂರು ಪ್ರಸಾದ್ ಅಂತ ಹೇಳಿ ಇಟ್ಕೊಂಡ್ರು ಸಂಗೌಡಿ ಅನ್ನೋರು ಸೊ ಆ ಊರಲ್ಲಿ ನಮ್ದು ಇನ್ನೂ 1 20 ಎಕರೆ ಹೊಲ ಇದೆ ಇದೆ ಸೊ ಅಲ್ಲೇ ಕಬ್ಬು ಅಲ್ಲ ಜಾಸ್ತಿ ಕಬ್ಬಿನ ಸ್ವಲ್ಪ ಅಲ್ಲಿ ಚೆನ್ನಾಗಿದೆ ಆದಾಯ ನೀರಾವರಿ ಕಬ್ಬು ಅಲ್ಲಿರೋ 1 ಎಕರೆ ಇಲ್ಲಿರೋ 10 ಎಕರೆ ಒಂದೇ ಬಂದು ಕೇಳಿದವ್ರಿಗೆಲ್ಲ ನಾವ್ ನೀ ಯಾರು ಏನು ಅಂತ ಏನು ಕೇಳಂಗಿಲ್ಲ ಕೇಳಿದ ಮಾಡೋ ಶಕ್ತಿ ಏನಿದೆ ಅದು ಎಷ್ಟು ಎಷ್ಟು ಮಾಡ್ತೀವಪ್ಪ 1 ಎಕರೆ ಕೇಳಿದ್ರು 1 ಎಕರೆ 10 ಎಕರೆ ಕೇಳಿದ್ರು 10 ಎಕರೆ ನೀವೇನ್ ಕೇಳಕ್ ಹೋಗಿಲ್ಲ ಈ ಚಿತ್ರ ಬರ್ಕೊಂಡು ಇದ್ ಬಿಡಿದಿರಿ ಇದು 42,000 ಎಕರೆ ಜಮೀನ ಇತ್ತ ಅಂದ್ರೆ ಬಾಂಬೆ ಗವರ್ಮೆಂಟ್ ಕೊಡ್ತು ನಮಗೆ ಅದ್ರ ಬಗ್ಗೆ ಕಂಪೆನ್ಸೇಷನ್ ಅಂತ ಅಂತೀವಲ್ಲ ನಾವು ಆದ್ರೆ ಮೈಸೂರು ಗವರ್ಮೆಂಟ್ ಸ್ಥಾಪನೆ ಆಗಿನ ಫಾಲೋಅಪ್ ಆಗಲಿಲ್ಲ ಹಂಗಾಗಿ ಅಷ್ಟೊಂದು ಹೊಳಿ ಪರಿಹಾರ ಅನ್ನೋದು ಏನು ಸಿಕ್ಕಿಲ್ಲ ಸುಮ್ಮನೆ ಕೇಳಿ ಹೇಗಿದೆ ಈಗ ನಿಮ್ಮ ಆರ್ಥಿಕ ಸ್ಥಿತಿಗತಿ ಸಾಮಾನ್ಯವಾಗಿ ನಡೆದಿದೆ ಬಟ್ ನಡೆದಿದೆ ಈಗ ಇದ್ರಾಗ ಆತನದು ರಾಜಧಾನಿ ರದ್ದತಿ ಹೇಳ್ರಿ ಆ ಟೈಮ್ನಾಗ ಹಾ ಆ ಟೈಮ್ ಸೀಲಿಂಗ್ ಆಕ್ಟ್ ಆ ನಂತರ ನೆಕ್ಸ್ಟ್ ಬಂತು ನೆಕ್ಸ್ಟ್ ಬಂತು ರಾಜಧಾನಿ ರದ್ದತಿ ಹಾ ಅವಾಗ ರಾಜಧಾನಿ ರದ್ದತಿ ಆಗಿಂದ ಹೋಯ್ತು ಎಸ್ ರೈಟ್ ಎಲ್ಲ ರಾಜರಿಗೆ ಸಿಕ್ಕುರಿ ನಮ್ಗೆ ನೋಡಿ ಹೇಳ್ಬೇಕಾದ್ರೆ ಬಾಂಬೆ ಗವರ್ಮೆಂಟ್ ನಮ್ಗೆ ಕಂಪೆನ್ಸೇಷನ್ ಕೊಟ್ಟಿದ್ 700 ಎಕರೆ 700 ಎಕರೆ ಕಾಂಪೆನ್ಸೇಷನ್ ಆದ್ರೆ ಅದು ಮೈಸೂರು ಗವರ್ಮೆಂಟ್ ನಮ್ಗೆ ಕೊಡ್ಲಿಲ್ಲ ಯಾಕೆ ಹಾಗೆ ಸುಮ್ನೆ ನೀವು ಹೋರಾಟ ಕಾನೂನು ಆಯ್ತು ಎಲ್ಲ ಆಯ್ತು ಈಗ ಮತ್ ನೋಡ್ತೀವಿ ನಾವು ನೆಕ್ಸ್ಟ್ ಓ ಇನ್ನೂ ಇದೆ ನಿಮ್ ಚಾಲು ಓ ಮುಗುದಿಲ್ಲ ನಿಮ್ಮ ಹೋರಾಟ ಮೀಡಿಯಾ ಸಪೋರ್ಟ್ ಬೇಕು ಆಗ್ಲಿ ಆಗ್ಲಿ ನಮ್ಮ ಕಡೆ ಏನ್ ಸಪೋರ್ಟ್ ಬೇಕು ಆಗ್ಲಿ ಓಕೆ ಎಸ್ ಚೆನ್ನಾಗಿದೆ ನಿಮ್ಮ ಆಚರಣೆಗಳೆಲ್ಲ ಎಸ್ ಹಳೆ ಪದ್ಧತಿಗಳು ಬಿಟ್ಟಿಲ್ಲ ಇಲ್ಲಿ ನೋಡಿ ಈಗ ಮೊಹರಂ ಇರುತ್ತಲ್ಲ ಮೊಹರಂಗೆ 18 ಮಸೀದಿಯಲ್ಲಿ ಏನು ಅಲೆ ದೇವ್ರಿಗೆ ಕುಂದಿರ್ತಾವಲ್ಲ ಅವೆಲ್ಲ ರಾಜವಾಡೆ ಮುಂದ ಕೂಡಿರ್ತಾವ ಇಲ್ಲೇ ಕೂಡ್ತಾವ ನಮ್ಮ ಮನೆ ಹತ್ರ ಒಂದ್ ಮಸೀದಿ ಇದೆ ನಮ್ದೇ ಮಸೂತಿ ಇದೆ ಸೊ ಆ ಮಸೂತಿ ದೇವ್ರ ಮುಂದೆ ಆ ಎಲ್ಲಾ ದೇವ್ರ ಕೂಡಿ ಮತ್ತೆ ಹೊಳಿಗೆ ಹೋಗ್ತಾವ ಅದೇ ರೀತಿಯಾಗಿ ಯಾವ್ದೇ ಬಾಕಿ ಕಾರ್ಯಕ್ರಮಗಳು ಆಗ್ಲಿ ಬನ್ನಿ ಈಗ ದಸರಾ ಹಬ್ಬ ಇವತ್ತು ನಾಳೆ ಸೊ ದಸರಾ ಹಬ್ಬಕ್ಕೂ ಕೂಡ 2 ಬನ್ನಿ ಪೂಜನ ಹಾಕೋ ಸಮಿ ಪೂಜನ ಒಂದ್ ಸಮಿ ಪೂಜನ ಜನವಾರದಾರರಿಗೆ ಒಂದ್ ಸಮಿ ಪೂಜನ ಇತರ ಜನವಾರ ಯಾರು ಹಾಕೋದಿಲ್ಲಲ್ಲ ಲಿಂಗಾಯತ ಸಮಾಜಕ್ಕೆ ಅವ್ರಿಗೆ ಒಂದ್ ಸಮಿ ಪೂಜನ ವೈಶೇವ ಲಿಂಗಾಯತ ಸಮಾಜರಿಗೆ ಯಾಕಂದ್ರೆ ಪೂಜೆ ಪುರಸ್ಕಾರಗಳು ಪದ್ಧತಿ ಸ್ವಲ್ಪ ಡಿಫ್ರೆಂಟ್ ಹಾಕೋ ಹಂಗಾಗಿ 2 ಪೂಜೆ ಸೊ 27 ಹಳ್ಳಿ ಏನ್ ಲಾಸ್ಟ್ ಇದ್ವಲ್ಲ ಆ ಎಲ್ಲಾ ಹಳ್ಳಿ ಮಂದಿ ಬಂದು ಇಲ್ಲಿ ಆಚರಣೆ ಮಾಡಿ ಹೋಗ್ತದೆ ಎಲ್ಲಕ್ಕೂ ಈ ವಾಡೆ ಮೂಲ ಎಸ್ ಎಸ್ ಇಲ್ಲಿಂದಲೇ ಪ್ರಾರಂಭ ಆಗುತ್ತೆ ಇಲ್ಲ ಎಸ್ ಜಾತಿ ಭೇದ ಯಾವುದೂ ಇಲ್ಲ ಅಲ್ಲ ಈ ನೀವು ಈ ಊರಲ್ಲಿ 18 ಮಸೀದಿ 18 ದೇವಸ್ಥಾನ 18 ಬಾವಿ ಕಟ್ಟದಾಗ್ಲೇ ನಿಮ್ ಮನ್ಸು ಅರ್ಥ ಆಗುತ್ತೆ ಅದು ಯಾಕಂದ್ರೆ ಛತ್ರಪತಿ ಶಾಹು ಅಂತಿದ್ರಲ್ಲ ಶಾಹು ಮಹಾರಾಜ ಛತ್ರಪತಿ ಶಾಹು ಮಹಾರಾಜರು ಅವರು ಸಂವಿಧಾನದ ಕಮಿಟಿಯಲ್ಲಿ ಇದ್ರು ಫಾರ್ಮಿಂಗ್ ಕಮಿಟಿಯಲ್ಲಿ ಕಮಿಟಿಯಲ್ಲಿ ಸಂವಿಧಾನ ಫಾರ್ಮೇಷನ್ ಕಮಿಟಿ ಎಸ್ ಎಸ್ ವಿತ್ ಅಲಾಂಗ್ ವಿತ್ ಬಿಆರ್ ಅಂಬೇಡ್ಕರ್ ಛತ್ರಪತಿ ಶಾಹು ಮಹಾರಾಜರು ಮತ್ತೆ ಬಾಬಾ ಸಾಹೇಬ್ ಕರ್ಡೇಕರ್ ಅವರು ಅಂದ್ರೆ ಇವರ ಅಜ್ಜಾರು ಆಗ್ಬೇಕು ಓಹೋ ಎಸ್ ಕರ್ಡೇಕರ್ ಅವ್ರ ಮಜ್ಜಾನ ಎಸ್ 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 ಸೊ ಅವ್ರೆಲ್ಲಾರು ಫಾರ್ಮಿಂಗ್ ಕಮಿಟಿಯಲ್ಲಿ ಇದ್ರಲ್ಲ ಸೊ ಅವರೆಲ್ಲ ಹೊರಗಡೆ ಕಲ್ತು ಬಂದಂತ ಎಲ್ಲ ಮಾಡರ್ನ್ ವಿಚಾರಧಾರಿಗಳು ಎಜುಕೇಟೆಡ್ ಎಜುಕೇಟೆಡ್ ಮತ್ತ ನಮ್ಮ ದೇಶ ಹೆಂಗ ಮುನ್ನಡೆಸ್ಬೇಕು ಅನ್ನೋ ಒಂದು ವಿಚಾರಧಾರಣೆಗಳು ಇದ್ದಂತ ಹಂಗಾಗಿ ಆ ವಿಚಾರಗಳು ನಮ್ಮ ಗಜನಗಡ ಸಂಸ್ಥಾನಕ್ಕೂ ಲಾಗು ಆಗಿದೆ ಅಂದ್ರೆ ನೀವು ಈ ಸ್ವತಂತ್ರ ಬಂದ ನಂತರ ಸಂಸ್ಥಾನಗಳನ್ನ ಸ್ವತಂತ್ರ ಭಾರತಕ್ಕೆ ಸೇರಿಸೋ ವಿಚಾರದಲ್ಲಿ ಒಪ್ಕೊಂಡಿದ್ದೀರಿ ಎಸ್ ಎಸ್ ಮೊದಲು ಬೋಲ ಭವಾನಿ ಮಾತಾ ಕೀ ಜಯ ಅಂಬಾ ಮಾತಾ ಕೀ ಜಯ
महालक्ष्मी माता की जय, तुळजाभवानी माता की जय, महाकाली माता की जय, सरस्वती माता की जय। दुर्गा माता की जय। ಸಾಕಷ್ಟು ಕಾರ್ಯಕ್ರಮಗಳು ಹಾಕೋ, ಆದ್ರೆ ಹಳೆ ಪದ್ಧತಿ ಪ್ರಕಾರ ಹಾಕೋ, ಪ್ರತಿಯೊಬ್ಬರಿಗೂ ಜಮೀನುಗಳು ಇದಾವೆ ಆ ದೇವರ ಸೇವೆ ಮಾಡ್ಲಿಕ್ಕೆ. ಈಗ ಇದನ್ನ ನೋಡ್ರಿ ಒಳಗಡೆ ಅವರು ನಮ್ಮ ಇವರು ಪ್ರತಿಯೊಂದು ಸಮಾಜಕ್ಕೂ ಜಮೀನುಗಳು, ಪ್ರತಿಯೊಂದು ಸಮಾಜಕ್ಕೂ ಒಂದು ಸ್ಥಾನ ದೇವರ ಸೇವೆಯಲ್ಲಿ. ಈಗ ಹಿಂದ್ಗಡೆ ನಾವೆಲ್ಲ ಕೇಳ್ಕೊಂಡ್ ಬಂದಿದ್ದೀವಿ ತಳ ಜಾತಿ ಮಿಡಲ್ ಜಾತಿ ಮೇಲಿ ಜಾತಿ ಅಂತ ಹೇಳಿ, ತಳ ಜಾತಿಯವರಿಗೆ ದೇವಾಲಯದಲ್ಲಿ ಎಂಟ್ರಿ ಇಲ್ಲ, ಆತರ ಇಲ್ಲಿ ನಮ್ಮ ಸಂಸ್ಥಾನಕ್ಕೆ ಇರ್ಲಿಲ್ಲ. ಹಿಂದಲಿಂತಾನೆ ಎಲ್ಲಾರು ಸೇವಕರು ಎಲ್ಲಾ ಪಂಗಡದವರು ದೇವರ ಸೇವೆಯಲ್ಲಿ ಹಚ್ಚಿದ್ದಾರೆ. ಎಲ್ರಿಗೂ ಮುಕ್ತವಾಗಿ ಪ್ರವೇಶ ಇತ್ತು, ಮುಕ್ತವಾಗಿ ಪ್ರವೇಶ ಇತ್ತು, ದೇವರ ಸೇವೆ ಮಾಡ್ತಿದ್ರು ಅವರು. ಈ ಅಸ್ಪೃಶ್ಯತೆ ಆಚರಣೆ ಎಲ್ಲ ಇಲ್ಲ ಇಲ್ಲ. ಅದು ಬಹಳ ಫಾರ್ವರ್ಡ್ ಇದ್ರಿ ನೀವು, ಫಾರ್ವರ್ಡ್. ಇದು ಪ್ರಸಾದ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.